ಹೈಕೋರ್ಟು ಮಹತ್ವವಾಗಿರ್ತಕ್ಕಂತ ತೀರ್ಪು ನೀಡಿರ್ತಕ್ಕಂಥ ವಿಚಾರದಲ್ಲಿ ಸನ್ಮಾನ್ಯ ಶ್ರೀ ಕೋಲಾರು ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ ಸಾಹೇಬರ ವಿರುದ್ಧವಾಗಿ ಹೈಕೋರ್ಟ್ ಮಹತ್ವವಾಗಿರ್ತಕ್ಕಂಥ ಒಂದು ತೀರ್ಪನ್ನು ನೀಡಿರೋದು ಇಡೀ ದಲಿತ ಜನಾಂಗಕ್ಕೆ ಒಂದು ಸಂತಸದ ಸುದ್ದಿಯಾಗೈತೆ. ಹಿನ್ನೆಲೆ ವಿಚಾರ ಏನಂತ ಹೇಳಿದ್ರೆ 2013 ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡ್ಕೊಂಡು ಅವರು ML ಆಗಿರ್ತಾರೆ. ಆದ ಕಾರಣ ಅವರು ಸೇರಿರ್ತಕ್ಕಂಥದ್ದು ಬೈರಾಗಿ ಜಾತಿ ಜನಕ್ಕೆ, ಅವರು ಪರಿಶಿಷ್ಟ ಜಾತಿ ಅಂತೇಳಿ ಸುಳ್ಳು ಪ್ರಮಾಣ ಪತ್ರವನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಕೋರ್ಟು ಒಳ್ಳೆ ಡಿಸಿಷನ್ ನೀಡಿದೆ. ಆದ್ದರಿಂದ ಅವ್ರ ಮೇಲೆ ಅಟ್ರಾಸಿಟಿ ಕೇಸು ದಾಖಲಾಗಬೇಕು. ಇದರ ಜೊತೆಗೆ ನಾವು ಏನು ದಲಿತ ಸಂಘಟನೆಗಳೆಲ್ಲ ಇವತ್ತೆಲ್ಲ ನಮ್ಮ ಒತ್ತಾಯ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಗಲೇಬೇಕಂತಕ್ಕಂಥದ್ದು ನಮ್ಮ ಒತ್ತಾಯ. ಈ ಹಿಂದೆ ಹೇಳಬೇಕಂತ ಹೇಳಿದ್ರೆ 2013 ಅವರು ಮುಳಬಾಗಿಲು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಾಗ ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿದರು. ಆ ಹಿನ್ನೆಲೆಯಲ್ಲಿ ಸುಮಾರು ಮುಳಬಾಗಿಲು ಕೋರ್ಟ್ ಆಗಿರ್ಬೋದು, ಕೋಲಾರ ಕೋರ್ಟ್ ಆಗಿರ್ಬೋದು ಮತ್ತು ಹೈಕೋರ್ಟಲ್ಲಿ ಈ ಕೇಸ್ಗಳೆಲ್ಲ ಕೋರ್ಟಲ್ಲಿ ಮೂಮೆಂಟ್ ಆಗಿರ್ತೈತೆ. ಆದ ಕಾರಣ ಈಗ ಒಂದು ನಮ್ಮ ನ್ಯಾಯಮೂರ್ತಿಗಳಾದ ಒಳ್ಳೆಯ ತೀರ್ಪನ್ನು ನೀಡಿದ್ದಾರೆ. ಇವ್ರ ಮೇಲೆ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಗಿ ಇವ್ರನ್ನ ಶಾಸಕಸ್ಥಾನದಿಂದ ರದ್ದು ಮಾಡಬೇಕಂತಕ್ಕಂಥದ್ದನ್ನು ನಮ್ಮ ಒತ್ತಾಯ ಐತೆ. ಸರ್ಕಾರ ಕ್ರಮ ಕೈಗೊಳ್ಳಲಿಲ್ಲ ಎಂಬ ಪಕ್ಷದಲ್ಲಿ ಕೋಲಾರದಿಂದ ವಿಧಾನಸೌಧಕ್ಕೆ ನಾವು ಚಲೋ ಕಾರ್ಯಕ್ರಮ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಳ್ತೀರಿ, ನಿರಂತರವಾಗಿ ಪ್ರತಿಭಟನೆ ಮಾಡ್ತೀರಿ, ಎಲ್ಲ ಕಡೆಯೂ ನಾವು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗಳು ಹಮ್ಮಿಕೊಳ್ತೀರಿ ಅಂತಂತಿವಾಗಿ ಒಬ್ಬ ಶಾಸಕರಿಗೆ ಇರಬೇಕಿರ್ತಕ್ಕಂಥ ಒಂದು ಸರಿಯಾದ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಜನರು ಆಯ್ಕೆ ಮಾಡಿ ಅವರನ್ನು ಗೆಲ್ಲಿಸಿದಾಗ ಜನರ ಮೇಲೆ ಅವರಿಗೆ ವಿಶ್ವಾಸ, ಒಳ್ಳೆಯ ವಿಶ್ವಾಸ ಇರಬೇಕು. ಆದ ಕಾರಣ ಯಾವುದೋ ಅವರು ದುಡ್ಡಿರ್ತಕ್ಕಂಥ ಅಮಲಿನಲ್ಲೋ ಮತ್ತು ಈ ಒಂದು ಈ ಜನಾಂಗನ ಅಂದರೆ ಸಂಘ ಸಂಸ್ಥೆಗಳು ಯಾರು ಹೋರಾಟ ಮಾಡಿರೋ ಅವ್ರನ್ನ ಏನು ಹೇಳ್ತಾರೆ ಇವರು, ಅವ್ರ ಕಾಲಲ್ಲಿ ಹಾಕ್ಕೊಳ್ತಕ್ಕಂಥ ಲೇಲಕ್ಕರ ಶಿವಗೆ ಅವರು ನಮ್ಮನ್ನು ಓಲೈಕೆ ಮಾಡ್ತಾರೆ. ಭಾಳ ನಾಚಿಕೆ ಆಗಿರ್ತಕ್ಕಂಥ ವಿಚಾರ ಇದು. ಆದ್ದರಿಂದ ಪ್ರತಿ ಗ್ರಾಮದಲ್ಲೂ, ಪ್ರತಿ ಹಳ್ಳಿಲೂ, ಪ್ರತಿ ಮನೆಯಲ್ಲೂ ಅವರು ವಿರುದ್ಧವಾಗಿರ್ತಕ್ಕಂಥ ಏನು ನಮ್ಮನ್ನು ಲೇಲಕೃಷಿ ಹೋಲಿಸಿರ್ತಕ್ಕಂಥ ವ್ಯಕ್ತಿ, ಈತನ ದುಡ್ಡು ಹಮ್ಮನಿಂದ ಅಮಲಿನಿಂದ ಹೇಳಿರ್ತಕ್ಕಂಥ ವ್ಯಕ್ತಿನ ನಾವು ಇವತ್ತು ವಿರೋಧ ಮಾಡಬೇಕು. ಅವರು ವಿರೋಧವಾಗಿ ಅಟ್ರಾಸಿಟಿ ಇವತ್ತು ಕೇಸ್ ದಾಖಲು ಮಾಡಬೇಕಂತಕ್ಕಂಥದ್ದೇ ನಮ್ಮ ದೇಹ ಉದ್ದೇಶ.